ಎಲ್ಲರಿಗೂ ನಮಸ್ಕಾರ, ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ಓಣಂನಲ್ಲಿ ಮಾಡುವಂತಹ ಕೇರಳ ಶೈಲಿಯ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸ್ಪೆಷಲ್ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ತುಂಬ ವೆರೈಟಿ ತರಕಾರಿಗಳನ್ನೆಲ್ಲ ಮಿಶ್ರ ಮಾಡಿ ಮಾಡುವಂತಹ ಸಾಂಬಾರು, ಸ್ವಲ್ಪ ವಿಭಿನ್ನ ರುಚಿಯಾದಂತಹ ಈ ಸಾಂಬಾರನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಈ ಸಾಂಬಾರಿಗೆ ಮಿಶ್ರ ತರಕಾರಿಗಳನ್ನು ಉಪಯೋಗ ಮಾಡ್ತಾರೆ. ನಾನಿಲ್ಲಿ ಸಿಹಿಗುಂಬಳಕಾಯಿ, ನುಗ್ಗೆಕಾಯಿ, ಆಲೂಗಡ್ಡೆ, ಕ್ಯಾರೆಟ್, ಬದನೆಕಾಯಿ, ಬೀನ್ಸ್ ಮತ್ತು ಸಾಂಬಾರು ಈರುಳ್ಳಿಯನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಈ ತರಕಾರಿಗಳನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಅದು ಮುಳುಗುವಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನವನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಶ್ರ ಮಾಡಿ ಬೇಯೋದಕ್ಕೆ ಬಿಡಬೇಕು. ಅದೇ ತರಕಾರಿಗಳಾಗಬೇಕು ಅಂತ ಇಲ್ಲ, ನೀವು ಕೆಲವೊಂದು ನಿಮಗಿಷ್ಟವಾದ ತರಕಾರಿಗಳನ್ನು ಕೂಡ ಇದಕ್ಕೆ ಮಿಶ್ರ ಮಾಡ್ಕೋಬೋದು. ಪಡವಲಕಾಯಿಯನ್ನು ಹಾಕ್ಬೋದು, ಮರಗೆಣಸನ್ನು ಹಾಕ್ಕೋಬೋದು, ಹಾಗೆ ಬೂದುಗುಂಬಳಕಾಯಿಯನ್ನು ಕೂಡ ಉಪಯೋಗ ಮಾಡ್ಕೋಬೋದು. ಇಲ್ಲಿ ಅದನ್ನು ಹಾಕ್ತಾರೆ, ಬೆಂಡೆಕಾಯಿ, ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿಯನ್ನು ನೀವು ಇದಕ್ಕೆ ಮಿಶ್ರ ಮಾಡ್ಕೋಬೋದು. ನಂತರ ಅದನ್ನು ಮುಚ್ಚಿ ಬೇಯೋದಕ್ಕೆ ಬಿಡಬೇಕು. ಇಲ್ಲಿ ತರಕಾರಿಗಳು ಮುಕ್ಕಾಲು ಭಾಗ ಬೆಂದಿದೆ. ಈ ಹಂತದಲ್ಲಿ ಬೇಯಿಸಿದ ಬೇಳೆಯನ್ನು ಹಾಕೋಬೇಕು, ತೊಗರಿಬೇಳೆ ಅಥವಾ ಹೆಸರುಬೇಳೆ. ನೀವು ನಿಮ್ಮ ಮನೆಯಲ್ಲಿ ಯಾವುದನ್ನು ಉಪಯೋಗ ಮಾಡ್ತೀರೋ ಆ ಬೇಳೆಯನ್ನು ಬೇಯಿಸಿ ಇದಕ್ಕೆ ಹಾಕೋಬೇಕು. ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಇಲ್ಲಿ ನಾನು ಸಾಂಬಾರಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಬಿಸಿ ಮಾಡಿ ಕೊತ್ತಂಬರಿ ಬೀಜ ಮತ್ತು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗುವವರೆಗೂ ಹುರಿಬೇಕು. ಇದಕ್ಕೆ ಜೀರಿಗೆಯನ್ನು ಉಪಯೋಗ ಮಾಡೋದಿಲ್ಲ. ಕೊತ್ತಂಬರಿ ಬೀಜ ಮತ್ತು ಮೆಂತ್ಯಕಾಳು ಎರಡನ್ನೇ ಹಾಕ್ತಾರೆ. ಇದನ್ನು ಕೆಂಪಗಾಗುವವರೆಗೂ ಹುರಿಬೇಕು. ನಂತರ ಸಾಂಬಾರು ಈರುಳ್ಳಿಯನ್ನು ಹಾಕೋಬೇಕು, ಹುಣಸೆ ಹಣ್ಣನ್ನು ಹಾಕಬೇಕು. ಸಾಂಬಾರು ಈರುಳ್ಳಿ ಹಾಕೋದು ಇದಕ್ಕೆ ಒಂದು ವಿಶೇಷವಾದ ಪರಿಮಳವನ್ನು ಕೊಡುತ್ತೆ. ನಂತರ ಇದಕ್ಕೆ ಹಸಿ ತೆಂಗಿನ ತುರಿಯನ್ನು ಹಾಕಿ ಕೆಂಪು ಮೆಣಸಿನ ಪುಡಿ ಅಥವಾ ಕೆಂಪು ಮೆಣಸನ್ನು ಹಾಕಿ ಚೆನ್ನಾಗಿ ಒಂದು ಸಲ ಹುರಿದು ತಣಿಯೋದಕ್ಕೆ ಬಿಡಬೇಕು. ನಂತರ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡ್ಕೋಬೇಕು.
ಈಗ ರುಬ್ಬಿದ ಮಿಶ್ರಣವನ್ನು ನಾವು ಬೆಂದ ಹೋಳು ಮತ್ತು ಬೇಳೆಗಳಿಗೆ ಹಾಕಿ ಸ್ವಲ್ಪ ಬೇಕೆನಿಸಿದರೆ ಉಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಚೆನ್ನಾಗಿ ಕುದಿ ಬರಬೇಕು. ಒಂದು 4-5 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಬೇಕು. ಮೇಲಿನ ನೊರೆ ಎಲ್ಲ ಹೋಗಿ ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಕುದಿಸ್ಬೇಕು. ಮನೆಯಲ್ಲಿ ಇದಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ ಕರಿಬೇವು, ಮೆಣಸು, ಜೀರಿಗೆ, ಸಾಸಿವೆ ಮತ್ತು ಇಂಗನ್ನು ಹಾಕಿ ಮಾಡಿದಂತಹ ಒಗ್ಗರಣೆಯನ್ನು ಹಾಕಿದ್ರೆ ರುಚಿಕಟ್ಟಾದಂತಹ ಕೇರಳ ಶೈಲಿಯ ಸಾಂಬಾರ್ ರೆಡಿ.